ಬ್ಲೂಮ್ ಟಿವಿಗೆ ಸ್ವಾಗತ. ನಾನು ಚಂದ್ರಕಲಾ. ನಾವು ಜನ್ಮ ನೀಡಿದ ತಂದೆ ತಾಯಿಯ ಹೆಸರು ಉಳಿಸಬೇಕು ಅಂತ ಎಲ್ಲರಲ್ಲೂ ಕನಸಿರುತ್ತೆ. ಹಾಗೆ ನಮ್ಮ ಹುಟ್ಟೂರಿನ ಬಗ್ಗೆ ಒಂದು ಭಾವನಾತ್ಮಕ ಸಂಬಂಧ ಹೊಂದಿರ್ತೀವಿ. ಏನೋ ನಮ್ಮ ಹುಟ್ಟೂರಿಗೆ ನಾವು ಏನಾದರೂ ಮಾಡಬೇಕು ಎಂಬ ತುಡಿತವಿರೋರು ಬಹಳ ವಿರಳ. ಆದರೆ ಇಲ್ಲೊಬ್ಬ ಬಿಲ್ಡರ್ ಹಾಗೂ ಸಮಾಜ ಸೇವಕರಾಗಿರುವ ಇವರು ತಮ್ಮ ತಂದೆ ತಾಯಿಯ ನೆನಪಿನಾರ್ಥಕವಾಗಿ ಗೌರಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ ವತಿಯಿಂದ ತಮ್ಮ ಊರಿನಲ್ಲಿ ನೀರಿನ ಘಟಕವೊಂದನ್ನು ನಿರ್ಮಿಸಿದ್ದಾರೆ. ಏನೋ ಅದು ಯಾವ ಊರು, ಆ ವ್ಯಕ್ತಿ ಯಾರು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಹೌದು, ಮನುಷ್ಯನ ಆರೋಗ್ಯ ಸರಿ ಇರಬೇಕು ಅಂದ್ರೆ ನಮ್ಮ ಪರಿಸರ ಆಗಿಯೇ ನಾವು ಸೇವಿಸುವಂತ ನೀರು ಶುದ್ಧವಾಗಿರಬೇಕು. ದುರ್ದೈವ, ಆನೇಕಲ್ ತಾಲೂಕಿನ ಸುತ್ತಮುತ್ತಲಿನ ಅಂತರ್ಜಲ ಇವತ್ತು ಕಲುಷಿತಗೊಂಡಿದೆ. ಶುದ್ಧವಾದಂತಹ ನೀರು ಸಿಗದ ಕಾರಣಕ್ಕಾಗಿ ನಾವು ಅದೆಷ್ಟೋ ಜನ ಪ್ರಾಣಗಳನ್ನ ಕಳೆದುಕೊಳ್ಳುತ್ತಿದ್ದೇವೆ. ಹೀಗೆ ರಿಯಲ್ ಎಸ್ಟೇಟ್ ಉದ್ಯಮಿ ಬಿಲ್ಡರ್ ಆಗಿರ್ತಕ್ಕಂತಹ ಬಿಟಿ ನಾಗರಾಜ್ ರೆಡ್ಡಿರವರು ತನ್ನ ತಂದೆ ತಾಯಿಯ ಹೆಸರಿನಲ್ಲಿ ಅಂದ್ರೆ ಗೌರಮ್ಮ ತಿಮ್ಮಾರೆಡ್ಡಿರವರ ಹೆಸರಿನಲ್ಲಿ ಫೌಂಡೇಶನ್ ಅನ್ನ ಆರಂಭಿಸಿ ತನ್ನ ಹುಟ್ಟೂರಾದಂತಹ ಬೊಮ್ಮಸಂದ್ರಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಅದು ಅವರ ತಂದೆ ತಾಯಿಯ ಹೆಸರಿನಲ್ಲಿ ಆರಂಭಿಸಿರುವಂತಹ ಫೌಂಡೇಶನ್ ಇಂದಾಗಿಯೇ ಈಗ ತನ್ನ ಹುಟ್ಟೂರಾದಂತಹ ಬೊಮ್ಮಸಂದ್ರ ಗ್ರಾಮಸ್ಥರಿಗೆ ಉಪಯೋಗವಾಗಲಿ ಅದು ಕಡಿಮೆ ಬೆಲೆಯಲ್ಲಿ 20 ಲೀಟರ್ಗಳ ನೀರನ್ನ ಸರಬರಾಜು ಮಾಡುವಂತಹ ಘಟಕ ಇದಾಗಿದೆ. ಹಾಗೆಯೇ ಅತ್ಯುತ್ತಮವಾದಂತಹ ತಂತ್ರಜ್ಞಾನದಲ್ಲಿ ಈ ಒಂದು ಘಟಕವನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು ಈ ಒಂದು ಕಟ್ಟಡವನ್ನ ಬೊಮ್ಮಸಂದ್ರ ಪುರಸಭೆಯವರು ನಿರ್ಮಾಣ ಮಾಡಿಕೊಟ್ರು. ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಗೌರಮ್ಮ ತಿಮ್ಮಾರೆಡ್ಡಿರವರ ಹೆಸರಿನಲ್ಲಿ ನಿರ್ಮಾಣ ಮಾಡಿ ಲೋಕಾರ್ಪಣೆಯನ್ನ ಮಾಡಲಾಗಿದೆ. ಈ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಬಿಶಿವಣ್ಣ, ಹಾಗೆ ಸ್ಥಳೀಯ ಪುರಸಭೆಯ ಸದಸ್ಯರುಗಳು, ಹಾಗೆ ಸ್ಥಳೀಯ ಮುಖಂಡರುಗಳಾದಂತಹ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಲಿಂಗಣ್ಣ, ಶ್ರೀನಿವಾಸ್ ರೆಡ್ಡಿ ಅಲಿಯಾಸ್ ನ್ಯಾತರೆಡ್ಡಿ, ಪ್ರಕಾಶ್, ಹಾಗೆ ಪುರಸಭೆಯ ಸದಸ್ಯರಾದಂತಹ ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು. ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಒಂದು ಕಾರ್ಯಕ್ರಮದ ರೂವಾರಿ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕದ ನಿರ್ಮಾಣ ಮಾಡಿರ್ತಕ್ಕಂತಹ ಬಿಟಿ ನಾಗರಾಜ್ ರೆಡ್ಡಿರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಈ ಒಂದು ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಈ ಗ್ರಾಮಕ್ಕೆ ನನ್ನ ತಂದೆ ತಾಯಿ ಜ್ಞಾಪಕಾರ್ಥವಾಗಿ ಏನಾದರೂ ಈ ಊರಿಗೆ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿದಾಗ ನಾವು ಹಲವಾರು ಕಾರ್ಯಗಳನ್ನು ಮಾಡಿದ್ದೇವೆ. ಇಲ್ಲಿ ಎಲ್ಲರೂ, ಊರಿನ ಎಲ್ಲ ನನ್ನ ಸ್ನೇಹಿತರು ಬಂಧುಗಳು ಎಲ್ಲರೂ ಸೇರಿ ಮಾಡಿದ್ದೇವೆ. ಇವತ್ತು ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಮತ್ತು ಕುಡಿಯೋ ಘಟಕಗಳಿರ್ಬೋದು, ಇನ್ನೂ ಹಲವಾರು ಮಾಡಬೇಕು ಅಂತೇಳಿ ನನ್ನ ಪ್ರೇರಣೆ ಇದೆ. ಆದರೆ ಎಲ್ಲ ಒಂದು ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಪ್ರೋತ್ಸಾಹ ಮಾಡಿದಾಗ ಮಾತ್ರ ಇನ್ನೊಂದು ಕೆಲಸ ಮಾಡಲಿಕ್ಕೆ ಅವ್ರಿಗೆ ಮನಸ್ಸು ಬರುತ್ತೆ. ನಾನು ಎಲ್ಲ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ಳೋದೊಂದೇ, ಅವರು ಸಹಕಾರ ಮಾಡಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಕೆಲಸ ಮಾಡಲಿಕ್ಕೆ ಯಾರಿಗೂ ಮನಸ್ಸು ಬರಲ್ಲ. ಯಾವಾಗಲೂ ಮಗು ಒಳ್ಳೆ ಮಾರ್ಕ್ಸ್ ತರಬೇಕಾದ್ರೆ ತಂದೆ ತಾಯಿ ಪ್ರೋತ್ಸಾಹ ಬೇಕು ಅಂತ ಹೇಳ್ತಾರೆ. ಅದೇ ಥರ ನಾವು ಮಕ್ಕಳಿದ್ದಾಗೆ ಈ ಗ್ರಾಮಕ್ಕೆ ಅದಕ್ಕೆ ಪ್ರೋತ್ಸಾಹ ಮಾಡಿದಾಗ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಯಾರಾದರೂ ಒಳ್ಳೆ ಕೆಲಸ ಮಾಡಿದಾಗ ಒಂದು ಪ್ರೋತ್ಸಾಹ ಮಾಡಲಿ ಅಂತೇಳಿ ಈ ಸಮಯದಲ್ಲಿ ಹೇಳ್ತೇನೆ. ಮತ್ತು ಈ ಬೊಮ್ಮಸಂದ್ರ ಕುಡಿಯೋ ಘಟಕದಲ್ಲಿ ವಿಶೇಷವಾಗಿ ನಾನು ಒಂದು ವಾರದಿಂದ ಇದರ ಹಿಂದುಗಡೆ ಬಿದ್ದು ನನ್ನ ಕಾಂಟ್ರಾಕ್ಟರ್ ಹತ್ರ ಮಾತಾಡಿ, ಯಾರು ಮೇಂಟೆನೆನ್ಸ್ ಮಾಡಲ್ಲಪ್ಪ, ಇದು ನೀನೇ ಮೇಂಟೆನೆನ್ಸ್ ಮಾಡಬೇಕಿದು, ನೀನು ಒಳ್ಳೆ ಕ್ವಾಲಿಟಿ ನೀರು ಕೊಟ್ಟಲಿಲ್ಲ ಅಂದರೆ ನಿನ್ನ ಮೇಲೆ ಆಕ್ಷನ್ ತೊಗೊಳ್ತೀವಿ ಅಂಥೇಳಿ ಅವಂದು ಸಹಿತ ಬೋರ್ಡ್ ಮೇಲೆ ಒಂದು ಅವನ ಹೆಸರನ್ನು ಹಾಕ್ಸಿ, ಸರ್ವಿಸ್ ಹೆಸರನ್ನು ಹಾಕ್ಸಿ ಅವನಿಗೆ ಹೇಳಿದೆ ನಾನು, 2 ರೂಪಾಯಲ್ಲೇ ನೀನು ನೀರು ಕೊಡಬೇಕು ಅಂತ ಹೇಳಿದ್ರೆ, ಸರ್ 2 ರೂಪಾಯಲ್ಲಿ ಕೊಟ್ಟಿರೋದೆಲ್ಲ ಮುಚ್ಕೊಂಡಿದೆ ತುಂಬ ಕಡೆ, ನನಗೆ ಅಷ್ಟೇ ಖರ್ಚಾಗುತ್ತೆ, ನಾನು ಲೆಕ್ಕ ಕೊಡ್ತೀನಿ ನಿಮಗೆ, ನಾನೊಬ್ಬರಿಗೆ ಇಲ್ಲಿ ಸಂಬಳ ಕೊಡಬೇಕು, ಫಿಲ್ಟರ್ ಚೇಂಜ್ ಮಾಡಬೇಕು, ಸರಿಯಾದ ವ್ಯವಸ್ಥೆ ಮಾಡಬೇಕು, ಇಲ್ಲಿ ಕರೆಂಟ್ ಬಿಲ್ ಕಟ್ಟಬೇಕು, ಕರೆಂಟ್ ಬಿಲ್ಲು ಅವರೇ ಕಟ್ಕೊಳ್ಬೇಕು ಅಂತೇಳಿ ಇದು ಮಾಡಿದ್ದೇನೆ. ಯಾಕೆಂದರೆ ಪಂಚಾಯತಿಯವರು ಬಿಲ್ ಕಟ್ಟಲಿಲ್ಲ ಅಂದರೆ ಮತ್ತೆ ಇಲ್ಲಿ ಪ್ಲಾಂಟ್ ನಿಂತೋಗುತ್ತೆ ಅಂಥೇಳಿ ಕರೆಂಟ್ ಬಿಲ್ ಸಹಿತ ಅವರೇ ಕಟ್ಟಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೊಂದು ಅಗ್ರಿಮೆಂಟು ಮಾಡಿಕೊಟ್ಟಿದ್ದೇನೆ. ಈ ಥರ ನೀವು ಮೇಂಟೈನ್ ಮಾಡಿ ಒಳ್ಳೆ ಶುದ್ಧ ನೀರು ಕೊಡಬೇಕು ಅಂಥೇಳಿ ನಾನು ಅವ್ರಿಗೆ ಇದನ್ನು ಮಾಡಿದ್ದೇನೆ.
ಹೌದು, ನಾವುಗಳು ಅದೆಷ್ಟೋ ಶ್ರೀಮಂತರನ್ನ ಸಿರಿವಂತರನ್ನ ನೋಡಿದ್ದೇವೆ. ಆದ್ರೆ ದಾನ ಮಾಡುವಂತಹ ಮನಸ್ಸಿಚ್ಛೆ ಇರಬೇಕು, ಮನೋ ಇಚ್ಛೆ ಇರಬೇಕು, ಅದು ನಾಗರಾಜ್ ರೆಡ್ಡಿ ಅವರಲ್ಲಿ ಕಂಡು ಬರುತ್ತಿದೆ. ಇತ್ತೀಚೆಗೆ ತನ್ನ ಗ್ರಾಮದಲ್ಲಿ ಶಿಥಿಲಗೊಂಡಿದ್ದಂತ ದೇವಾಲಯಗಳನ್ನ ಪುನರ್ ನಿರ್ಮಾಣ ಮಾಡಿ ಲೋಕಾರ್ಪಣೆಯನ್ನು ಮಾಡಿದ್ರು. ಹಾಗೆಯೇ ಬೊಂಬಸಂದ್ರದಲ್ಲಿದ್ದಂತಹ ಸರ್ಕಾರಿ ಶಾಲೆಯನ್ನ ದತ್ತು ಪಡೆದುಕೊಂಡರು. ಹಾಗೆ ಆ ಮಕ್ಕಳನ್ನು ಕೂಡ ದತ್ತುಗೆ ಪಡೆದುಕೊಂಡು ಆ ಒಂದು ಶಾಲೆಯನ್ನ ಅಭಿವೃದ್ಧಿಪಡಿಸುತ್ತಿದ್ದಾರೆ. ಇತ್ತೀಚೆಗಷ್ಟೇ ಕೋವಿಡ್ನ ಎರಡನೇ ಅಲೆಯಲ್ಲಿ ಯಾರೆಲ್ಲ ಸಂಕಷ್ಟಕ್ಕೆ ಒಳಗಾಗಿದ್ರು ಅವರೆಲ್ಲರಿಗೂ ಕೂಡ ಫುಡ್ ಕಿಟ್ಗಳನ್ನ ವಿತರಣೆ ಮಾಡಿದ್ರು. ಶಾಲೆಯ ಆವರಣದಲ್ಲಿ ಯಾರೆಲ್ಲ ಮಕ್ಕಳನ್ನ ದತ್ತುಗೆ ಪಡ್ಕೊಂಡಿದ್ರು ಆ ಪೋಷಕರನ್ನ ಕರೆದು ಅವರೆಲ್ಲರಿಗೂ ಕೂಡ ಫುಡ್ ಕಿಟ್ಗಳನ್ನ ಇತ್ತೀಚೆಗಷ್ಟೇ ನಾಗರಾಜ್ ರೆಡ್ಡಿರವರು ವಿತರಿಸಿದರು. ಹಾಗೆಯೇ ಸರ್ಕಾರಿ ಆಸ್ಪತ್ರೆಗಳಿಗೆ ಮೆಡಿಕಲ್ ಕಿಟ್ಗಳನ್ನು ಕೂಡ ಗೌರಮ್ಮ ತಿಮ್ಮಾರೆಡ್ಡಿಯ ಫೌಂಡೇಶನ್ ಅಡಿಗೆ ವಿತರಣೆ ಮಾಡಲಾಯಿತು. ಇದೀಗ ಮತ್ತೊಂದು ಮೈಲುಗಲ್ಲನ್ನು ಸಾಧಿಸಿದ್ದಾರೆ, ಅದುವೇ ಬೊಮ್ಮಸಂದ್ರ ಗ್ರಾಮದಲ್ಲಿ ಎರಡು ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಏಕಕಾಲದಲ್ಲಿ ಚಾಲನೆಯನ್ನ ನೀಡಿದರು. ಈ ಒಂದು ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಬಿಶಿವಣ್ಣರವರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಇವತ್ತು ತುಂಬಾ ಮುಖ್ಯ ಇದು. ಇಂಥ ಕಾಲದಲ್ಲಿ ಕೊರೋನಾ ಎರಡನೇ ಅಲೆ ಬಂದು ಜನಸಾಮಾನ್ಯರು ಸಾವಿಗೀಡಾದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ವೈರಸ್ಸು. ವೈರಸ್ಸು ಸ್ವಲ್ಪ ನಾವೆಲ್ಲ ಕ್ಲೀನಾಗಿ ಒಳ್ಳೆ ನೀರು ಕುಡ್ಕೊಂಡು ಮತ್ತು ಜನ ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಹೋದರೆ ಅದು ಕೂಡ ಕಂಟ್ರೋಲ್ ಬರುತ್ತೆ ಅಂತೇಳಿ ತಜ್ಞರ ಒಂದು ಸಲಹೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ನಾಗರಾಜ ರೆಡ್ಡಿಯವರು ಇದೇ ಗ್ರಾಮದ ಮುಖಂಡರು ಅವರು ಇವತ್ತು ಎರಡು ಕಡೆಯೂ ಕೂಡ ಶುದ್ಧ ಕುಡಿಯುವ ಘಟಕಗಳನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ಸಂದರ್ಭದಲ್ಲಿ ಮಾಧ್ಯಮದವರು ತಾಲೂಕಿನಾದ್ಯಂತ ಇರತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕಗಳು ಅದೆಷ್ಟೋ ಘಟಕಗಳು ಕೆಲಸನೇ ಮಾಡ್ತಿಲ್ಲ ಎನ್ನುವಂಥ ಪ್ರಶ್ನೆಗೆ ಶಿವಣ್ಣ ಅವರು ಉತ್ತರಿಸಿದ್ದು ಹೀಗೆ. ಇಂದಿನ ನಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಇನ್ಸ್ಟಾಲ್ ಮಾಡಿಕೊಟ್ಟಿರ್ತೀವಿ ಯಾರೋ ಸರ್ಕಾರದಿಂದ, ಅದನ್ನು ಮೇಂಟೈನ್ ಮಾಡಿ ಮತ್ತು ಅದೇನೋ ರಿಪೇರಿ ಆದರೆ ಅದನ್ನು ಪುರಸಭೆಗಳು ವ್ಯಾಪ್ತಿಯಲ್ಲಿದ್ದರೆ ಪುರಸಭೆಯವ್ರು ಮಾಡಬೇಕು, ಮತ್ತು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿದ್ದರೆ ಪಂಚಾಯತಿಯವರು ಅದನ್ನು ರಿಪೇರಿ ಮಾಡಿಸ್ಕೊಂಡು ಅದನ್ನು ಉಪಯೋಗಿಸ್ಕೋಬೇಕು. ಈಗ ಏನಾಗಿದೆ ಅಂತೇಳಿದ್ರೆ ಇತ್ತಿನ ಈ ಒಂದು ಸರ್ಕಾರದಲ್ಲಿ ಈಗ ಆ ಕಡೆಯಲ್ಲಿ ಹೆಚ್ಚಿನ ರೀತಿಯ ಗಮನ ಕೊಡ್ತಾ ಇಲ್ಲ. ಎಲ್ಲನೂ ಕೂಡ ಗಮನ ಕೊಟ್ಟರೆ ಎಲ್ಲ ಕೂಡ ಆಗ್ತದೆ. ಇವತ್ತು ಎಲ್ಲೆಲ್ಲಿ ಆ ಥರ ಆಗಿದ್ದಾವೆ ನಾನು ಮತ್ತೆ ನಮ್ಮ ಇವರಿಗೆ ಮಾತಾಡಿ ಪ್ರತಿಯೊಂದು ಕಡೆಯೂ ಕೂಡ ಆ ರೀತಿ ರಿಪೇರಿ ಆಗಿದರೆ ಅದನ್ನು ಸರಿಪಡಿಸಿ ಶುದ್ಧ ಕುಡಿಯುವ ನೀರನ್ನ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು ಅವರಿಗೆ ಒಂದು. ಈಗಾಗಲೇ ಗೌರಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ನಿಂದ ಹತ್ತು ಹಲವು ಸಾಮಾಜಿಕ ಕೆಲಸಗಳು ನಡೆಯುತ್ತಿವೆ. ಎಲ್ಲೆಲ್ಲಿ ಸಮಸ್ಯೆಗಳಿದೆಯೋ ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಮತ್ತು ನೊಂದ ವಿದ್ಯಾರ್ಥಿಗಳಿಗೆ ಬಡವರಿಗೆ ನೆರವಾಗುವಂತಹ ಕೆಲಸವನ್ನ ಗೌರಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ನಿಂದ ನಡೆಯುತ್ತಿದೆ. ಇದೀಗ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ನಿರ್ಮಾಣ ಮಾಡಿ ಲೋಕಾರ್ಪಣೆಯ ಕಾರ್ಯಕ್ರಮ ಇದಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಸ್ಥಳೀಯರುಗಳು ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾಗರಾಜ್ ರೆಡ್ಡಿರವರ ಈ ಗೌರಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ. ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಬೊಮ್ಮಸಂದ್ರ ಪುರಸಭೆ ಮತ್ತು ನಮ್ಮ ಬಿ ಟಿ ನಾಗರಾಜ ರೆಡ್ಡಿಯವರು ಅವರ ತಂದೆ ತಾಯಿಯವರ ಜ್ಞಾಪಕಾರ್ಥಕವಾಗಿ ಈ ದಿನ ಒಂದು ಕುಡಿಯುವ ನೀರಿನ ಘಟಕವನ್ನು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಮಾನ್ಯ ಶಾಸಕರಾದಂಥ ಬಿ ಶಿವಣ್ಣವರು. ನಿಜಕ್ಕೂ ಇದು ಒಳ್ಳೆಯ ಕೆಲಸ. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಕುಡಿಯೋದಕ್ಕೆ ಶುದ್ಧ ನೀರು ಬೇಕು. ಆ ಒಂದು ನಿಟ್ಟಿನಲ್ಲಿ ಇವರು ಅವರದೇ ಆದಂಥ ಒಂದು ತಂದೆ ತಾಯಿಯವರ ಹೆಸರಲ್ಲಿ ಮಾಡಿದ್ದಾರೆ. ನಿಜಕ್ಕೂ ಅವರಿಗೆ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರ ಸಮಾಜ ಸೇವೆ ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿ ಮುಂದುವರಿಲಿ ಅಂತ ನಾನು ಅವರಿಗೆ 10-20 ರೂಪಾಯಿ ಕೊಟ್ಟು ತೊಗೊಂಡು ಬರ್ತಾಯಿದ್ರು. ಈಗ ಕೆಲಸ ಮಾಡೋರಿಗೆ ಪಾಪ ಇದು ಅವ್ರಿಗೆ ತುಂಬ ಅನುಕೂಲ ಆಗಿದೆ. ಇದು ಮಾಡಿಕೊಟ್ಟಂಥ ನಾಗರಾಜ ರೆಡ್ಡಿ ಅವರಿಗೆ ನಮ್ಮ ಧನ್ಯವಾದಗಳು. ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಜನ ಇಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಹೆಂಗೆ ಏನು ಅಂತ ನೋಡಿ ಅವರು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಸಿಕ್ತು ಅಂದ್ಬಿಟ್ಟು ಅನವಶ್ಯಕವಾಗಿ ಬಳಸೋದು ಇದು ಮಾಡೋದು ಈ ಜನ ಮಾಡ್ತಾರೆ, ಕೆಲವರು ಹಂಗೆ ಮಾಡ್ತಾ ಇದ್ದಾರೆ, ನಾವು ನೋಡಿದ್ದೀವಿ. ಅದನ್ನು ಬಳಸದೇ ಇದು ಮಾಡ್ಕೊಂಡು ಹೋಗಬೇಕು ಅಂತ ನಾವು. ಎರಡು ಘಟಕದ ಶುದ್ಧ ನೀರಿನ ಘಟಕವನ್ನು ಬಿ ಟಿ ನಾಗರಾಜ ರೆಡ್ಡಿ ಅವರು ನೆರವೇರಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಬೊಮ್ಮಸನ ಗ್ರಾಮಸ್ಥರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದೇ ರೀತಿ ನಮಗೆ ಈ ಪಾರ್ಕ್ಗೆ ಒಂದು ಕೇಳಿದ್ದೀನಿ, ಅವ್ರು ನೋಡೋಣ ಅಂತೇಳಿ ಹೇಳ್ತಾ ಇದ್ದಾರೆ ಯಾರೋ ಬಿ ಟಿ ನಾಗರಾಜರೆಡ್ಡಿಯವರು. ಹೌದು, ಈ ಒಂದು ಘಟಕ ಲೋಕಾರ್ಪಣೆ ಆದ ನಂತರ ಇಲ್ಲಿನ ಸ್ಥಳೀಯ ಮಹಿಳೆಯೋರ್ವರು ಈ ಒಂದು ಘಟಕದಲ್ಲಿ ನಾವು ಪಡೆಯುವಂಥ ನೀರನ್ನು ಕುಡಿಯುವುದಕ್ಕೆ ಮತ್ತು ಅಡುಗೆ ಮಾಡೋದಕ್ಕಷ್ಟೇ ಬಳಸಬೇಕು, ಅನ್ಯಥಾ ಬೇರೆ ಬೇರೆ ಕಾರಣಗಳಿಗೆ ಬಳಸಬಾರ್ದು ಅಂತೇಳಿ ಕರೆ ಕೊಟ್ಟಿದ್ದು ಹೀಗೆ. 10-20 ರೂಪಾಯಿ ಕೊಟ್ಟು ತೊಗೊಂಡು ಬರ್ತಾಯಿದ್ರು. ಈಗ ಕೆಲಸ ಮಾಡೋರಿಗೆ ಪಾಪ ಇದು ಅವ್ರಿಗೆ ತುಂಬ ಅನುಕೂಲ ಆಗಿದೆ.
ಇದ್ಮಾಡ್ಕೊಟ್ಟಂಥ ನಾಗರಾಜ್ ರೆಡ್ಡಿ ಅವರಿಗೆ ನಮ್ಮ ಧನ್ಯವಾದಗಳು. ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಜನ. ಜನ ಇಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಹೆಂಗೆ ಏನು ಅಂತ ನೋಡಿ ಅವರು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಸಿಕ್ತು ಅಂದ್ಬಿಟ್ಟು ಅನವಶ್ಯಕವಾಗಿ ಬಳಸೋದು ಇದು ಮಾಡೋದು ಈ ಜನ ಮಾಡ್ತಾರೆ, ಕೆಲವರು ಹಂಗೆ ಮಾಡ್ತಾ ಇದ್ದಾರೆ, ನಾವು ನೋಡಿದ್ದೀವಿ. ಅದನ್ನು ಬಳಸದೆ ಇದು ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಇದು ಮಾಡ್ಕೊಂಡು. ನಾವು ಶುದ್ಧ ಕುಡಿಯುವ ನೀರನ್ನು ಅಂದರೆ ಮಿನರಲ್ ನೀರನ್ನು ಪಡೆದುಕೊಳ್ಳೋದಕ್ಕೆ ಲೀಟರ್ಗೆ 20 ರೂಪಾಯಿ ಕೊಡ್ತೀವಿ. ಇಲ್ಲಿ ಕ್ಯಾನ್ಗೆ 20 ರೂಪಾಯಿಯನ್ನು ಕೊಟ್ಟಾಗ ಇದನ್ನು ತೆಗೆದುಕೊಂಡು ಹೋಗಿ ಬಟ್ಟೆ ಒಗೆಯೋದಕ್ಕೋ ಅಥವಾ ಪಾತ್ರಗಳನ್ನು ತೊಳೆಯೋದಕ್ಕೋ ಬಳಸದೆ ಇವುಗಳನ್ನು ಕೇವಲ ಕುಡಿಯೋದಕ್ಕೆ ಮತ್ತು ಅಡುಗೆಗೆ ಮಾತ್ರ ಬಳಸಬೇಕು ಅಂತೇಳಿ ಇನ್ನಿತರರು ಕೂಡ ತಮ್ಮ ವಾದವನ್ನು ಮಂಡಿಸಿದ್ದು ಹೀಗೆ. ಗೌರಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ ವತಿಯಿಂದ ನಾಗರಾಜ್ ರೆಡ್ಡಿ ಅವರು ಬೊಮ್ಮಸಂದ್ರ ಗ್ರಾಮಕ್ಕೆ ಕುಡಿಯುವ ನೀರಿನ ಘಟಕವನ್ನು ಅವರ ಸ್ವಂತ ಖರ್ಚಿನಲ್ಲಿ ನೆರವೇರಿಸಿಕೊಟ್ಟಿದ್ದು, ಆ ಘಟಕದಿಂದ ಗ್ರಾಮದ ಎಲ್ಲ ಜನಗಳಿಗೂ ವಲಸಿಗರಿಗೂ ಹಾಗೂ ಗ್ರಾಮದ ಗ್ರಾಮಸ್ಥರಿಗೂ ಕೂಡ ವಸತಿಯಾಗಿದೆ. ಎರಡು ಘಟಕಗಳನ್ನು ಈ ದಿನ ಅವರು ಸ್ಟಾರ್ಟ್ ಮಾಡಿಸಿದ್ದಾರೆ. ಮಾನ್ಯ ಶಾಸಕರಾದಂಥ ಶಿವಣ್ಣ ಅವರು ಕೂಡ ಈ ಸಮಯದಲ್ಲಿ ಸುಸಂದರ್ಭದಲ್ಲಿ ಹಾಜರಿದ್ದು ನಮ್ಮ ಬೊಮ್ಮಸಂದ್ರ ಗ್ರಾಮಕ್ಕೆ ಒಳ್ಳೆಯದಾಗಲಿ ಎಂದು ಈ ದಿನ ಘಟಕವನ್ನು ಓಪನ್ ಮಾಡಿಕೊಟ್ಟಿರ್ತಾರೆ. ಎಲ್ಲರಿಗೂ ಧನ್ಯವಾದಗಳನ್ನು. ಮಹೇಂದ್ರ ಗ್ರೂಪ್ನವರಿಂದ ಎರಡು ಘಟಕದ ಶುದ್ಧ ನೀರಿನ ಘಟಕವನ್ನು ಬಿಟಿ ನಾಗರಾಜ್ ರೆಡ್ಡಿ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಬೊಮ್ಮಸಂದ್ರ ಗ್ರಾಮಸ್ಥರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದೇ ರೀತಿ ನಮಗೆ ಈ ಪಾರ್ಕ್ಗೊಂದು ಕೇಳಿದ್ದೀನಿ, ಅವ್ರು ನೋಡೋಣ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಯಾರೋ ಬಿಟಿಯಿಂದ ನಾಗರಾಜ್ ರೆಡ್ಡಿ ಅವರು. ಅದೇನೋ ಪಾರ್ಕದ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಮ್ಗೆ ಅನುಕೂಲ. ಈಗ ಯಾಕೆಂದರೆ ಈಗ ಒಟ್ಟಿನಲ್ಲಿ ಬೊಮ್ಮಸಂದ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಗೌರಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ನಿಂದ 10 ಹಲವು ಸಾಮಾಜಿಕ ಕೆಲಸಗಳು, ಹಾಗೆಯೇ ಬಡವರಿಗೆ ನೆರವಾಗುವಂಥದ್ದು, ಸರ್ಕಾರಿ ಆಸ್ಪತ್ರೆಗಳಲ್ಲಿರ್ತಕ್ಕಂತಹ ನೆರವಾಗುವ ಕೆಲಸವನ್ನು ಮಾಡುವ ಮೂಲಕ ತನಗೆ ಜನ್ಮ ನೀಡಿದಂಥ ತಂದೆ ತಾಯಿಯ ಹೆಸರಿನಲ್ಲಿ ಆ ಒಂದು ಸಾರ್ಥಕತೆಯನ್ನು ಹಾಗೂ ತನ್ನ ಹುಟ್ಟೂರಾದಂತಹ ಆ ಒಂದು ಗ್ರಾಮಕ್ಕೆ ಋಣವನ್ನು ತೀರಿಸುವಂತಹ ಕೆಲಸವನ್ನು ಒಟ್ಟೊಟ್ಟಿಗೆ ಗೌರಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ ನಡೆಸುತ್ತಿದೆ. ಇದು ಇತರರಿಗೂ ಕೂಡ ಮಾದರಿಯಾಗಲಿ ಎನ್ನುವುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.